ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತು ಬಡಜನರಿಗೆ ಆಹಾರದ ಕಿಟ್ ವಿತರಿಸಿ ಮಾನವೀಯತೆಯನ್ನ ಮೆರೆದ ರಾಮದುರ್ಗದ ಖ್ಯಾತ ಉದ್ಯಮಿ ಮತ್ತು ಸಮಾಜ ಸೇವಕರಾದ ಚಿಕ್ಕ ರೇವಣ್ಣನವರು. ಹೌದು, ಚಿಕ್ಕ ರೇವಣ್ಣನವರು ರಾಮದುರ್ಗ ಪಟ್ಟಣದಲ್ಲಿ 31 ದಿನದಿಂದ ಅನ್ನದಾನ ಮಹಾದಾನವೆಂದು ಹಸಿದವರಿಗೆ ಅನ್ನ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಹಮ್ಮಿಕೊಂಡು ಪ್ರತಿದಿನ 2,000 ಊಟದ ಪ್ಯಾಕೆಟ್ಗಳನ್ನು ಹಳ್ಳಿ ಹಳ್ಳಿಯ ಜನರಿಗೆ ಸತತವಾಗಿ ವಿತರಣೆ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಇವತ್ತು ಘಟಕೋಳ ಗ್ರಾಮದ ಮಹಾದೇವಪ್ಪ ಕಾಮಣ್ಣವರು ಅವರ ಮನೆಯ ಆವರಣದಲ್ಲಿ ಶ್ರೀ ಪಂಚಮಸಾಲಿ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಘಟಕೋಳ ಗ್ರಾಮದ 250 ಬಡ ಕುಟುಂಬಗಳಿಗೆ ಮತ್ತು ಕೊರೋನಾ ವಾರಿಯರ್ಸ್ಗಳಿಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮತ್ತು ಶಿಸ್ತುಬದ್ಧವಾಗಿ ಆಹಾರ ಮತ್ತು ಮೆಡಿಕಲ್ ಕಿಟ್ಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಚಿಕ್ಕ ರೇವಣ ಅಭಿಮಾನಿ ಬಳಗ ಮತ್ತು ಕಾಮಣ್ಣನವರ ಮನೆತನದವರಿಂದ ಪೂಜೆ ಶ್ರೀಗಳಿಗೆ ಮತ್ತು ರಾಮದುರ್ಗ ತಾಲೂಕು ಸಿಪಿಐ ಶಶಿಕಾಂತ್ ವರ್ಮಾ ಅವರಿಗೆ ವಿಶೇಷವಾಗಿ ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಆರ್ ದೊಡ್ಡಮನಿ, ಬಸಪ್ಪ ಶೆಡಬಾಳ, ನಿಂಗಣ್ಣ ಕರಿಗಾರ, ಸಂಗಮೇಶ್ವರ್ ನರನೂರ, ಸುಮಿತ್ರ ಹನಮನೇರಿ, ಲಕ್ಷ್ಮಣ್ ಕಾಮಣ್ಣವರ್ ಮತ್ತು ಖ್ಯಾತ ಉದ್ಯಮಿಗಳು ಮತ್ತು ಹಾಗೂ ಸಮಾಜ ಸೇವಕರಾದ ರಾಮದುರ್ಗ ಸೇವಕರಾದ ಚಿಕ್ಕ ರೇವಣ್ಣನವರ ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಅನ್ನದಾಸೋದ ಮೂಲಕವಾಗಿ ಉಚಿತವಾಗಿರ್ತಕ್ಕಂಥ ಆಹಾರದ ಕಿಟ್ಟನ್ನು ಮತ್ತು ಮೆಡಿಕಲ್ ಕಿಟ್ಟನ್ನು ಕೊಡೋದ ಮೂಲಕವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಮನೆಗೂ ಸ್ಟೀಮರ್ ಕೊಡೋ ಮೂಲಕವಾಗಿ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಉಳಿದ ಜನರು ಸಹ ಮೆಚ್ಚುವಂತೆ ಉಳಿದ ಜನಪ್ರತಿನಿಧಿಗಳಿಗೆ ಆದರ್ಶ ಆಗುವಂಥ ಕೆಲಸವನ್ನು ಇವತ್ತು ಚಿತ್ರಮಂಡಲ ಮಾಡಿದ್ದು ನಿಜವಾಗಲೂ ಹೆಮ್ಮೆ ತರುವ ಸಂಗತಿ. ಇದೇ ಮಾಡಲು ಬೇರೆ ತಾಲೂಕು ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಅದೇ ತರನಾಗಿ ನಮ್ಮ ಜಿಲ್ಲೆ ಒಳಗೆ ಅನೇಕ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಿದೆ, ಅವರೆಲ್ಲರಿಗೂ ಸಹ ಇವತ್ತು ಜನರು ಭಾಳ ಕಷ್ಟಗಳಿದೆ. ರಿಯಾಯಿತಿ ಆಧಾರದ ಮೇಲೆ ಜನರಿಗೆ ಆರೋಗ್ಯವನ್ನು ಸುಧಾರಿಸುವ ತಾವು ಪ್ರಯತ್ನವನ್ನು ಪಡೆಯುವ ಮೂಲಕವಾಗಿ ನಿಜವಾದ ದೇವತೆ ಮನಸ್ಸು ಆಗುತ್ತೆ ಅಂತೇಳಿ ಎಲ್ಲ ಆಸ್ಪತ್ರೆಗಳ ಮಾಲೀಕರಿಗೆ ಈ ಮೂಲಕ ನಾನು ಹೇಳಿಕೆ ಮುಂದೆ ಬಡವರಿಗೆ ಹಾಗೂ ಈ ಕೊರೋನಾ ವಾರಿಯರ್ಸರಿಗೆ ಉಚಿತ ಒಂದು ಕಿಟ್ ವಿತರಣೆಯನ್ನು ಚಿಕ್ಕ ರೇವಣ್ಣ ಅವರು ರಾಬೂರು ತಾಲೂಕಿನಾದ್ಯಂತ ಮಾಡಿಕೊಂತ ಇವತ್ತಿನ ದಿವಸ ಕಟ್ಕೊಳ ಗ್ರಾಮಕ್ಕೆ ಆಗಮಿಸಿ ಶ್ರೀಮಾನ್ ಮಹಾದೇವಪ್ಪ ಕಾಮಣ್ಣವರ ಒಂದು ಬಿಲ್ಡಿಂಗಿನ ಆವರಣದಲ್ಲಿ ಎಲ್ಲ ಬಡವರಿಗೆ ಎಲ್ಲ ಕೂಲಿ ಕಾರ್ಮಿಕರಿಗೆ ಒಂದು ಕಿಟ್ ವಿತರಣೆಯನ್ನು ಮಾಡಿರುತ್ತಾರೆ. ಇದೊಂದು ಒಳ್ಳೆಯ ಕೆಲಸ. ಈ ಕೆಲಸವನ್ನು